ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಅರೆಮಲ್ಲಾಪುರ ಭಾಗದ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಿದ ಸಾರಿಗೆ ಸಂಸ್ಥೆಯ ವಿರುದ್ಧ ವಿದ್ಯಾರ್ಥಿಗಳು ಎಲ್ಲ ಬಸ್ ಸಂಚಾರವನ್ನು ನಿಲ್ಲಿಸುವಲ್ಲಿ ಮುಂದಾಗಿದ್ದರು. ಕೂಡಲೇ ವಿಷಯ ತಿಳಿದ NWKRTC ನಿರ್ದೇಶಕರಾದ ಸಂತೋಷ್ ಪಾಟೀಲ್ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ ಅವರು ವಿದ್ಯಾರ್ಥಿಗಳಿಗೆ ಶಾಂತಿಯುತವಾಗಿ ನಡೆದುಕೊಳ್ಳೋದಕ್ಕೆ ಹೇಳುತ್ತಾ ವಿದ್ಯಾರ್ಥಿಗಳನ್ನು ಮನವೊಲಿಸುವಲ್ಲಿ ಯಶಸ್ವಿಯಾದರು. ಸಾರಿಗೆ ಸಂಸ್ಥೆ ಅಧಿಕಾರಿಗಳ ಜೊತೆ ಮಾತನಾಡಿಯೂ ಬಸ್ ಸಂಚಾರವನ್ನು ಪುನರಾರಂಭಿಸಿದರು. ಇದರಿಂದ ಸಂತೋಷಪಟ್ಟ ವಿದ್ಯಾರ್ಥಿಗಳೆಲ್ಲ ಸಂತೋಷ್ ಪಾಟೀಲ್ ಅವರ ಹೆಸರು ಹೇಳುತ್ತಾ ಜೈಕಾರವನ್ನು ಕೂಗಿದರು. ಸೊ ನಾನು ಹೇಳಿದೆ ಅವರಿಗೆ, ಯಾರಿಗೆ ನಮ್ಮ ಕಸ್ಟಮರಿಗೆ, ಅಲ್ಲಿಂದ ನಿಂತಿರ್ತಾರೆ ಸರ್ವಿಸ್ ಕೊಡೋದಕ್ಕೆ ಇಲಾಖೆನೂ ಸಣ್ಣ ಪುಟ್ಟ.